ಮನು, ನಾನು ಇಲ್ಲಿದ್ದೀನಿ, ಬಾ ಬಾ ಮನು. ಮನು, ನಾನು ಇಲ್ಲಿದ್ದೀನೋ? ಅಯ್ಯೋ ಮನು, ಆ ಕಡೆ ಅಲ್ಲ, ಇಲ್ಲಿ ಬಾ. ಮನು, ನಾವು ಹೊರಗಡೆ ಇದ್ದೀವಿ. ಮನು, 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 ನಾ ಇಲ್ಲಿದ್ದೀನಿ. ಚಿಕ್ಕಪ್ಪ, ಎಲ್ಲಿದ್ದೀರಾ? ನಾ ಇಲ್ಲಿದ್ದೀನಿ. ಎಲ್ಲಿ ಚಿಕ್ಕಪ್ಪ? ಮನು, ನಾನು ಇಲ್ಲಿದ್ದೀನೋ? ಇಲ್ಲಿ ಬಾ, ಇಲ್ಲಿ ಬಾ ಮನು, ಬಾ, ಹಾಗೆ ಮುಂದೆ ಬಾ. ಚಿಕ್ಕಮ್ಮ, ಎಲ್ಲಿದ್ದೀರಾ? ಮುಂದೆ ಬಾ ಮನು. ಎಲ್ಲಿದ್ದೀರಾ ಚಿಕ್ಕಮ್ಮ? ಮನು, ಬಾ ಮನು, ನಾನು ಇಲ್ಲಿದ್ದೀನಿ. ಮನು, ನೋಡ್ದೇನೋ? ಇಲ್ವಲ್ಲ, ನಿನ್ ಜೊತೆ ಇದ್ದಾನೆ ಅನ್ಕೊಂಡೆ. ಅಯ್ಯೋ ಇಲ್ವೋ, ನನ್ ಜೊತೆ ಇಲ್ಲ, ಹೋಗ್ ನೋಡೋ. ಇರು, ನೋಡ್ತೀನಿ. ಇಲ್ಲೂ ಎಲ್ಲೂ ಇಲ್ಲ, ಮೇಲ್ ನೋಡ ಬಾ. Oh,
ಹೆಚ್ಚು. ಮೈ ಮೇಲೆ ಪ್ರಜ್ಞೆ ಬಿಡ್ವೇನೆ, ಅವನಿಗೇನಾದ್ರೂ ಆಯ್ತು ಅಂದ್ರೆ ಏನ್ ಮಾಡ್ತೀಯ? ಅವನ್ನ ಇಲ್ಲಿ ಆಟಕ್ಕೆ ಬಿಟ್ಟು ನೀನೇನೆ ಮಾಡ್ತಿದ್ಯಾ ಅಬ್ಬೆ? ಅದು ಮಕ್ಕಳು ಆಟ ಆಡ್ತಿದ್ರಬ್ಬೆ. ಪ್ರಾಣ ಹೋದ್ರೆ ಆಟ ಅನ್ನಲ್ವೇ ಬಾನಿ, ಸಿಂಹ ವಂಶದ ವಾರಸ್ದಾರ ಅವನು. ಅವನ್ನ ನೋಡ್ಕೊಳ್ಳೋದನ್ ಬಿಟ್ರೆ ಬೇರೆ ಏನ್ ಕೆಲ್ಸ ಇದೆ ನಿನ್ಗೆ? ಪ್ರಾಣಕ್ಕೇನಾದ್ರೂ ಅಪಾಯ ಅಂತ ಗೊತ್ತಾದ್ರೆ ನಾನ್ ನಿನ್ನ ಸುಮ್ಮನೆ ಬಿಡಲ್ಲ, ತಿಳ್ಕೊ. ಮನು, ಏನ್ ಯೋಚನೆ ಮಾಡ್ತಿದ್ಯಾ? ಎಲ್ಲಿದೆ ನಿನ್ ಜ್ಞಾನ? ಶಶಿ ಮಾಮ ಆಗ್ಲಿಂದೇನೋ ಕೇಳ್ತಿದ್ದಾರೆ, ನೀ ಉತ್ತರನೇ ಕೊಡ್ತಿಲ್ಲ. ಬರ್ತಿದ್ಯಾ? ಸರಿ ಮಲ್ಕೋ, ನಾಳೆ ಬೆಳಿಗ್ಗೆ ಬೇಗ ಸ್ಕೂಲ್ಗೆ ಹೋಗ್ಬೇಕಲ್ವಾ? ದೇವ್ರೆ, ಮಾಮ ಶಾಲೆಗೆ ಬರ್ತಾರಂತ ಎಲ್ರು ತಮಾಷೆ ಮಾಡ್ತಾರೆ. ನಾನೊಬ್ಬೆ ಶಾಲೆಗೆ ಹೋಗೋಗ್ ಮಾಡಿದೇವ್ರೆ, ಮಾಮ ನನ್ನ ಜೊತೆ ಶಾಲೆಗೆ ಬರ್ದೇ ಇರೋಗ್ ಮಾಡಿದೇವ್ರೆ. Thank you.
ನೆನಪಿದೆ ಅನ್ಕೊಂಡಿದ್ದೀನಿ. ನಾನು ಹೇಳೋದು ಕೇಳಿ, ನನ್ನ ನವಿಲ್ಗರಿ ಕೊಟ್ಟಿದ್ದು ಆ ಹುಡುಗಿಗೆ ಅಂತ ಅಲ್ಲ, ನಿಮಗೆ ಅಂತ ಕೊಟ್ಟಿದ್ದು. ಯಾವ ನವಿಲ್ಗರಿ? ಅದೇ ನಿಮ್ಮ ಬುಕ್ಕಲ್ಲಿತ್ತಲ್ಲ. ನಿಮ್ಮ ಬುಕ್ಕಲ್ಲಿತ್ತು ಅಂದರೆ ಅದು ನಿಮ್ಮದೇ ತಾನೆ, ಬೇರೆಯವ್ರದ್ದು ಹೇಗಾಗುತ್ತೆ? ನಿಮ್ಮ ಮನಸ್ಸಲ್ಲಿ ಬೇರೆ ಏನೋ ಇದೆ. ನವಿಲ್ಗರಿ ಕೊಡ್ಬೇಕನ್ಸಿದ್ರೆ ನಾನು ನಿಮ್ಮ ಬ್ಯಾಗ್ ವಾಪಸ್ ಕೊಟ್ಟಾಗಲೇ ಕೊಡ್ಬೋದಿತ್ತು. ಈಗ ದಯವಿಟ್ಟು ಇಲ್ಲಿಂದ ಹೊರಡಿ, ನೋಡಿದವ್ರು ಏನು ಅನ್ಕೊಳ್ಳಲ್ಲ. ನಿಮ್ಮ ಬುಕ್ಕಲ್ಲಿ ನವಿಲ್ಗರಿ ಇಟ್ಕೊಂಡಿದ್ದೀರಾ ಅಂದರೆ ನೀವು ಕವಯತ್ರಿನೇ ಆಗಿರ್ತೀರಾ. ಕವಯತ್ರಿನಾ? ಹಾಂ, ಬುಕ್ಕಲ್ಲಿ ನವಿಲ್ಗರಿ ಇಟ್ಕೊಳ್ಳೋರೆಲ್ಲ ಕವಯತ್ರಿನೇ ಆಗಿರ್ತಾರಲ್ವಾ? ಈಗಾಗಲಿದ್ದರೂ ನಾವು ಮತ್ತೆ ಕನಸಲ್ಲಿ ಸಿಗುವೆವು. ಪುಸ್ತಕದ ಮಧ್ಯೆ ನವಿಲುಗರಿಯೊಂದು ಸಿಕ್ಕಂತೆ. ರೀ 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 ನೋಡಿ, ನಾನು ಹಿಂದೆ ಬರಬೇಡಿ, ಸರಿ ಇರಲ್ಲ, ಹೇಳ್ತಿದ್ದೀನಿ. ನೋಡಿ, ನಾನು ನಿಮ್ಗೆ ಇನ್ನೊಂದು ಹೆಸರಿಡ್ತಾ ಇದ್ದೀನಿ, ಬಾಮಿನಿ. ನೋಡಿ, ನಿಮ್ಗೆ ಇನ್ನೊಂದು ಹೆಸರಿಡ್ತಾ ಇದ್ದೀನಿ, ಬೈಬಾರ್ದು. ಭಾಗವಹಿಸೋರು ಹೆಸರನ್ನ ಬರೆಸ್ಬೋದು, ಗೆದ್ದವರಿಗೆ ಬಹುಮಾನ. ನಾನ್ ರೇಸ್ ಹೋಗ್ತೀನಿ.
ಫೈನಲ್ ಗೆದ್ದು ಬಹುಮಾನ ಗೆದ್ರೆ ಅಮ್ಮ ನನ್ನ ಮಾತು ಕೇಳ್ತಾರೆ.